Dafa! ಏ ದಾಸ, ಈ ಗೌಡರ ಮನೆತನಕ್ಕೆ ಗೌಡನಂತೆ ಹಾರಿ ಬಂದು ಗಂಟೆ ಗಂಟಲೆ ಜಂಬವನ್ನು ಕಚ್ಚಿಕೊಂಡು ಮಿರ್ಚಿನಂತೆ ಆಗಮಿಸಿ ಸಿಡಿಲಿನಿಂದ ಮಾತನಾಡಿ ಹೋದಿಯ ಕತ್ತೆ ಮೂಯಿಗೆ ಮೂಯ ತೀರಿಸುತ್ತ ಬಂದಿರುವ ನಾಡು ನಾರಣಿಯನ್ನು ಹಾಗೆ ಬೀಳುತ್ತೆ ಎಂದು ತಿಳಿದುಕೊಳ್ಳಬೇಡ. ಯಾವುದಾದ್ರೂ ಉಪಾಯ ಮಾಡಿ ಅಪಾಯಕ್ಕೆ ಸಿಲುಕಿಸಿ ಕತ್ತಿಲಾಗಿ ಹಿಡಿಯುವ ಅವನ ಕೈಯನ್ನು ಕತ್ತರಿಸಿ ಹಾಕಿ ನನ್ನ ಪಾದಕ್ಕೆ ಬಿದ್ದು ಪ್ರಾಯಶ್ಚಿತ ಮಾಡಿಕೊಳ್ಳುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ದೇವರಾಜನೇ ಅಲ್ಲ. ಅಂದಾಗೆ ನನ್ನ ಮೇಲೆ ಕೋಪಕ್ಕೂ ಅಥವಾ ನಿಮ್ಮ ಸಂತೋಷಕ್ಕೂ? ಕೋಪ ನಿರ್ಮಲ, ನಿನ್ನಂತ ಸಂತೋಷ ಕೊಡುವ ಸಂಗಾತಿ ಸದನದ ಸಂಗಡ ಇರುವಾಗ ನಾನೇಕೆ ಕೋಪಗೊಳ್ಳಲಿ? ಬಾರೇ ನನ್ನ ಮಂದಾರು. ಆಹಾ, ನಿಂತಿಕೊಳ್ಳಿ ನೋಡಿ, ನಾನು ಬಂದ ತಕ್ಷಣ ಎಲ್ಲ ಮುಗಿಸಿಕೋದಲ್ಲ. ನಿಮ್ ಹತ್ರ ಒಂದು ಮುಖ್ಯದ ವಿಷಯ ಮಾತಾಡಬೇಕಾಗಿದೆ. ವಿಷಯ ಹೇಳು ನಿರ್ಮಲ, ಏನದು? ನೋಡಿ, ನಮ್ಮ ಮನೆತನಕ್ಕೂ ನಿಮ್ಮ ಮನೆತನಕ್ಕೂ ಸ್ವಲ್ಪ ಕೆಲಸಕ್ಕಾದ್ರೂ ನಿಮ್ಮ ಅಣ್ಣವರು ಅತಿಥಿ ಸತ್ಸಾಯ್ತಾರೆ. ಮುಂದೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಜೀವನ ಗತಿ ಹೇಗೆ ಅಂತ. ಇದಕ್ಕೆ ನೀನೇಕೆ ಚಿಂತಿಸುತ್ತಿರುವೆ? ಹಾಗೆತನವನ್ನು ಸೋಲಿಸುತ್ತಿರುವ ನನ್ನ ನನಗೆ ನಾನು ಬುದ್ಧಿ ಹೇಳಿ, ನಿಮ್ಮಣ್ಣಂದ್ರೆ ಕೈಕಾಲು ಹಿಡಿದು ಎರಡು ಮನೆತನದ ವೈರಿಗಳನ್ನು ಒಂದು ಮಾಡಿ ಒಳ್ಳೆಯ ಸಂಬಂಧ ಬೆಳೆಸೋಣ ಆಯ್ತೆ? ಅದು ಹೇಗೆ ಸಾಧ್ಯ? ನೀವು ಶ್ರೀಮಂತರು, ನಾವು ಬಡವರು. ನನ್ನನ್ನು ಮನೆ ತುಂಬಿಸಿಕೊಳ್ಳಕ್ಕೆ ನಿಮ್ಮ ಮನೆಯವರು ಒಪ್ಪಬೇಕಲ್ವಿ? ಅವನ ಒಪ್ಪಿಗೆ ಯಾರಿಗೆ ಬೇಕು ನಿರ್ಮಲ? ನನಗೆ ಬೇಕಾಗಿರುವುದು ನೀನು. ನಿನ್ನ ಸಲುವಾಗಿ ಅವನ ಮಾತು ಮೀರಿ ನಾದರೂ ನಾಡಿ ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಹಾಗಾದ್ರೆ ಈ ಮಾತು ಸತ್ಯ ಹೇಳ್ತಾ ಇದ್ರೆ ಯಾಕೆ ನಿರ್ಮಲ? ಇವರು ಶ್ರೀಮಂತರು, ನನ್ನನ್ನು ಪ್ರೀತಿ ಮಾಡುವ ತರ ನಾಟಕ ಮಾಡಿ ತಮ್ಮ ಆಸೆ ಈಡೇರಿದ ಮೇಲೆ ನನ್ನನ್ನು ಕೈ ಬಿಟ್ಟು ಬಿಡುತ್ತಾರೆಂದನ್ನುವ ಅನುಮಾನನ. ಹಾಗೇನಿಲ್ಲ ಅಂತ ಹೂವಿನಂತ ಮಣ್ಣವರು, ಬಂಗಾರಂತ ಗುಣವಂತವರು. ನನ್ನ ಹೆಸಿಗೆ ಮನಸ್ಸು ಕೇಳದೆ ನನ್ನ ಮನಸ್ಸನ್ನು ಅವರಿಗೆ ಕೊಟ್ಟು ಬಿಟ್ಟಿದ್ದೇನೆ. ಅದಕ್ಕೋಸ್ಕರ ನಾನು ಹೆಚ್ಚು ಕಡಿಮೆ ಆದ್ರೆ ಶಿವಶಂಕರ ತಂಗಿ ಶ್ರೀಮಂತ ಸೂರಿ ಎಂದು ಈ ಜನರು ಮಾತಾಡಬಹುದಲ್ಲಿವೆ. ಅದಕ್ಕೆ ನೋಡು ನಿರ್ಮಲ, ಮನದಲ್ಲಿ ಏನೇನು ತಪ್ಪು ಕಲ್ಪನೆಯನ್ನು ಭಾವಿಸಿಕೊಳ್ಳಬೇಡ. ನೀನು ಬಡವ ಎಂದೇ ಗೊತ್ತಿದ್ದು ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು. ನಿನ್ನ ಗುಣ, ನಿನ್ನ ನಡತೆ, ಈಗಿನ ಸಿರಿ ಸೌಂದರ್ಯ ಈಗಿನ ಶ್ರೀಮಂತ ಹೆಣ್ಣು ಮಕ್ಕಳಿಗೆ ಎಲ್ಲಿಂದ ಬರಬೇಕು? ಮೇಲಾಗಿ ಈ ಪ್ರೀತಿಗೆ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭಾವನೆಗಳು ಇರುವುದಿಲ್ಲ. ಎರಡು ಜೀವಿಗಳ ಮನಸ್ಸು ಮನಸ್ಸಿನಿಂದ ಕಟ್ಟಿ ಶಿಖರ ನಂತರ ಬೆಳೆಸುವುದೇ ಈ ಪ್ರೀತಿ. ಹೌದು ದೇವರಾಜ್, ನೋಡಿ ಈ ಪ್ರೀತಿ ಸಲುವಾಗಿ ಆ ಮಮತಾಜ್ ಸಲುವಾಗಿ ತನ್ನ ಪ್ರೀತಿಯ ತಾಜ್ಮನೆ ಕಟ್ಟಿಕೊಟ್ಟಂತೆ ನನಗೇನು ತಾಜ್ಮನೆ ಕಟ್ಟೋದು ಬೇಕಾಗಿಲ್ಲ. ಯಾವ್ದು ಭೇದ ಭಾವಿಲ್ಲದೆ ನನ್ನ ಕೋಳಿ ತಾಳಿ ಕಟ್ಟಿದ್ರೆ ಅಷ್ಟೇ ಸಾಕು ನನಗೆ. ನಿರ್ಮಲ, ನನ್ನ ದೇಹದ ಸುಖವನ್ನು ಸವಿದು ನಾಡಿಗೆ ತಾಳಿ ಕಟ್ಟುತ್ತರ ಇಲ್ಲ ಎಂಬ ಅನುಮಾನ ನಿನಗಿದ್ದರೆ ಈಗಲೇ ನಾನು ನಿನ್ನ ಕೊರಗೆ ತಾಳಿ ಈಗಲೇ ಬೇಡ. ನಮ್ಮ ಮನೆಯವರು ನಿಮ್ಮ ಮನೆಯವರು ಒಪ್ಪಿಕೊಂಡ ಮೇಲೆ ಚಪ್ಪರ ಹಾಕಿಸಿ ನಾಲ್ಕು ಜನ ಹಿರಿಯರಿಗೆ ನಿಮ್ಮ ಪಕ್ಕದಲ್ಲಿ ಕೂತಿಲ್ಲ, ಅವಾಗಿನ ಕೊರಗೆ ತಾಳಿ ಕಟ್ಟಿದ್ರೆ ಅಷ್ಟೇ ಸಾಕು ನನಗೆ. ಹಾಗಾದ್ರೆ ಎಲ್ಲ ಒಪ್ಪಿಗೆ ಆದ ಮೇಲೆ ಮುತ್ತಿನ ಮಳೆ ಸುರಿಯ ನೀರಿನ ಬಾಯಿಲ್ಲ. ಆಯ್ತು ರಾಜ.